Hi, hello to Swata Suswata, New North Era, Techniques Pair. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಓಎಸ್ ನ ಪೆನ್ ಡ್ರೈವ್ ಇನ್ಸ್ಟಾಲ್ ಆಗಿ ಮಾಡೋದು ಹೇಗೆ ಅಂತ ಯಾಕೆ ಕೊಡ್ತೀನಿ. Windows 7, Windows 10 ಒಂದೊಂದು ಪೆನ್ ಡ್ರೈವ್ ಸಪರೇಟ್ ಸಪರೇಟ್ ಮಾಡ್ಕೊಂಡಿದ್ಯಾ ಎಲ್ಲ ಸರ್? ಒಂದೇ ಪೆನ್ ಡ್ರೈವ್ ಅಲ್ಲಿ ಹಾಕೋದಲ್ಲ ಹಾಕ್ಬೋದಾ? ಹಿಂಗೆ ಕೊಡ್ತೀನಿ ಬಾ. ಓಕೆ ಹೇಗೆ ಕೊಡ್ತೀನಿ ನೋಡಿ. ಅವ ಇಲ್ಲಿ ನೋಡ್ಬೋದು ನೀನು, ಮೂರು ಐಟಮ್ ಇದೆ, ಯುಮಿ, Windows 7, Windows 10. iOS ಫೈಲ್ ಇದೆ ಎರಡು. ಮೊದಲು ಯುಮಿ ಸಾಫ್ಟ್ವೇರ್ ಓಪನ್ ಮಾಡು. ಲೈಸೆನ್ಸ್ ಅಗ್ರಿಮೆಂಟ್ ಕೇಳ್ತಿದೆ, ಅದು ರೆಕಾರ್ಡು. ಇಲ್ಲಿ ನೀನು ಪೆನ್ ಡ್ರೈವ್ ಯಾವುದು, ಜಿ ಡ್ರೈವ ಯಾವುದು ಸೆಲೆಕ್ಟ್ ಮಾಡಬೇಕು. ನಾನು ವೆರಿಫೈ ಮಾಡೋಕ್ಕೆ ದಿಸ್ ಪಿ ಸಿಗೆ ಹೋಗ್ತೀನಿ. ಅದು ಜಿ ಡ್ರೈವ ಏನು ಅಂತ ಅದು ಚೆಕ್ ಮಾಡ್ತೀನಿ ನಾನು. ಅದು ಜಿ ಡ್ರೈವೇ. ಸೊ ಕನ್ಫರ್ಮ್ ಆಯಿತು, ಬ್ಯಾಕ್ ಹೋಗಿ ಫಾರ್ಮೆಟ್ ಕೊಟ್ಟೆ. ಇವಾಗ ನೆಕ್ಸ್ಟು ಯಾವುದು ಡಿಸ್ಟ್ರಿಬ್ಯೂಷನ್ ಹಾಕಬೇಕು ಅಂತ ಕೇಳ್ತಿದೆ. ಸೊ ನಾನು ಇವಾಗ Windows 10 ಹಾಕ್ತೀನಿ. ಇಲ್ಲಿ ಯುಬುಂಟು ಇದೆಲ್ಲ ಆಪ್ಷನ್ ಇದೆ. ನೀವು ಯುಬುಂಟು ಹಾಕೋಬೋದು ಯಾವುದಾದ್ರು. ನಾನು Windows 10 ಬೇಕಾಗಿದೆ ಇವಾಗ. ಸೊ Windows 10 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವ ಫೈಲು iOS ಫೈಲ್ ಕ್ಲೋಸ್ ಮಾಡಬೇಕಂದ್ರೆ ಡೆಸ್ಕ್ಟಾಪ್ ಮೇಲಿದೆ. ಸೊ ನಾನು ಡೆಸ್ಕ್ಟಾಪ್ ಹೋಗಿ ಅಲ್ಲಿ Windows 10 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದೆ, ಕ್ರಿಯೇಟ್ ಕೊಡಿ ಇವಾಗ. ಅದು ಕೇಳ್ತಿದೆ ಫಾರ್ಮೆಟ್ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಡ್ಬೋದಾ, ಇದೇ ಡ್ರೈವ ಕನ್ಫರ್ಮ ಏನು ಅಂತ ಕೇಳಿದ್ರೆ ಎಸ್ ಕೋಡು ಇನ್ಸ್ಟಾಲ್ ಆಗ್ತಿದೆ. ಈಗ ತುಂಬ ಟೈಮ್ ತೊಗೊಳ್ತೆ, ಸೊ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಆಯಿತಾ? ಇನ್ಸ್ಟಾಲ್ ಆಯಿತು. ನೆಕ್ಸ್ಟ್ ಕೊಡು. ನೆಕ್ಸ್ಟ್ ಕೊಟ್ಟಾಗ ನೀವು ಕೇಳುತ್ತೆ ಅದು ಇನ್ನೊಂದು ಯಾವ್ದಾರು ಯೋಸ್ ಆಫ್ ಫೈಲ್ ಹಾಕ್ಕೋಬೇಕಾ ಅಂತ. ಎಸ್ ಕೊಡು. ಈಗ ನಾವು Windows 7 ಇನ್ಸ್ಟಾಲ್ ಮಾಡಬೇಕು. ಅದೇ ಎಸ್ ಜಿ ಟೈಮ್ನ ಸೆಲೆಕ್ಟ್ ಮಾಡು. ಇವಾಗ ಫಾರ್ಮೆಟ್ ಏನೂ ಕೊಡಬೇಡ, Windows 7 iOS ಫೈಲ್ನ ಸೆಲೆಕ್ಟ್ ಮಾಡು. ಈ ಬ್ರೌಸರ್ ಹೋಗಿ ತಿರ್ಗಾ ಅದು ಡೆಸ್ಕ್ಟಾಪ್ ಮೇಲೆ ಇರುತ್ತೆ, ಸೆಲೆಕ್ಟ್ ಮಾಡೋದು. ಓಪನ್ ಕೊಡು, ಸೇಮ್ ಫಸ್ಟ್ ಟೈಮ್ ಮಾಡಿದ್ದು ಅದೇ ಥರ ವಾಪಸ್ ಬರುತ್ತೆ. ಕ್ರಿಯೇಟ್ ಕೊಡು. ತಿರ್ಗಾ ಅದು ಬೂಟ್ ತೊಗೊಳ್ತಾ ಇರುತ್ತೆ, ಕಾಪಿ ಆಗ್ತಾ ಇರುತ್ತೆ. ಸೊ ಇದನ್ನು ತಿರ್ಗಾ ಸ್ಕಿಪ್ ಮಾಡ್ತೀನಿ ನಾನು. ಇನ್ಸ್ಟಾಲ್ ಆಯಿತು ಅಷ್ಟೇ. ಎಸ್ ಥ್ಯಾಂಕ್ಸ್ ಮಗ, ಕೆಲಸ ಆಗಿತ್ತು. ಅಷ್ಟ ಫೋಟ್ ಆಗ್ಬಿಡ್ತಾರೆ ಲೈಕ್ ಕಮರ್ಷಿಯಲ್ ಯಾರು ಹೇಳ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.